ಉರಿಗೌಡ ನಂಜೇಗೌಡ ಇವರಿಬ್ಬರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇತಿಹಾಸಕಾರರು ತಮ್ಮದೇ ಆದಂತ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಇಬ್ಬರ ಹೆಸರು ರಾಜಕೀಯ ಕೆಸರಡಚಾಟಕ್ಕೂ ಸಹ ಕಾರಣವಾಗ್ತಾ ಇರತಕ್ಕಂತದ್ದು. ಸೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತಿಕ್ರಿಯೆಗಳು ಸಹ ವ್ಯಕ್ತವಾಗ್ತಾ ಇದೆ. ಇತಿಹಾಸದಲ್ಲಿ ಉರಿಗೌಡ ನಂಜೇಗೌಡ ಇದ್ದರು ಅನ್ನೋದು ನಮ್ಮ ನಂಬಿಕೆ. ಹೀಗಾಗಿ ನಮಗೆ ಉರಿಗೌಡ ನಂಜೇಗೌಡರ ಮೇಲೆ ಅಭಿಮಾನವಿದೆ ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇತಿಹಾಸದಲ್ಲಿ ಉರಿಗೌಡ ನಂಜೇಗೌಡ ಇದ್ರು ಅನ್ನೋದು ನಮ್ಮ ನಂಬಿಕೆ. ಹೀಗಾಗಿ ನಮಗೆ ಉರಿಗೌಡ ನಂಜೇಗೌಡರ ಮೇಲೆ ಅಭಿಮಾನವಿದೆ. ನರಹಂತಕ ಮತಾಂಧನಿಂದ ಮೈಸೂರು ರಾಜರನ್ನ ರಕ್ಷಿಸಿದ್ರು. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವರ ರಕ್ಷಣೆಯಲ್ಲಿ ಇವರು ಇದ್ರು. ಹೀಗಾಗಿ ನಾವು ಇವರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ನವರಿಗೆ ಅಭ್ಯಂತರವಿದ್ರೆ ನನಗೆ ಗೊತ್ತಿಲ್ಲ. ಮತಕ್ಕಾಗಿ ಕೆಲವರು ಇದನ್ನ ಕೀಳುಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಹೀಗಾಗಿ ನಾವು ಇವರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಜನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬೇಕಾ ಟಿಪ್ಪು ಬೇಕಾ? ಕಾಂಗ್ರೆಸ್ನವರಿಗೆ ಒಡೆಯರ್ಗಿಂತ ಟಿಪ್ಪುನೇ ಹೆಚ್ಚಾಗಿ ನೆನಪಾಗ್ತಾನೆ. ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉರಿಗೌಡ ನಂಜುಗೌಡ ಇದ್ದ ಅಂತ ಅನ್ನುವಂಥ ಸಂಪೂರ್ಣ ನಂಬಿಕೆ ನಮ್ಮದು. ಹಾಗಾಗಿ ಇದಕ್ಕಲ್ಲಿ ನಮ್ಮೆಲ್ಲರಿಗೂ ಅಭಿಮಾನದ ಸಂಕೇತ ಅಂತ ನರ ಹಂತಕನಿಂದ ಮತಾಂಧನಿಂದ ನಮ್ಮ ಮೈಸೂರು ಪ್ರಾಂತದ ಜನರನ್ನ ರಕ್ಷಣೆಯನ್ನು ಮಾಡಿರುವಂಥದ್ದು ನಮಗೆ ಹೆಮ್ಮೆ. ಹಾಗೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರ ಏನೊಂದು ರಕ್ಷಣಾ ದಳ ರಕ್ಷಣೆಯಲ್ಲಿದ್ದರು, ಇವರು ಈ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇವ್ರಿಗೇನೇ ಅಭ್ಯಂತರ ಇದ್ದರೆ ನನಗೆ ಗೊತ್ತಿಲ್ಲ. ಕೇವಲ ಒಂದು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಂದು ಮತಕ್ಕಾಗಿ ಈ ರೀತಿ ಈ ಕೀಳು ಮಟ್ಟ ಕೀಳಿಯುವಂಥ ಪ್ರಯತ್ನಗಳು ಆಗ್ತಿದೆ, ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಉರಿಗೌಡ ನಂಜೇಗೌಡ ನಮಗೆ ಹೆಮ್ಮೆ, ನಮಗೆ ಅಭಿಮಾನ. ಇಂಥ ನರ ಹಂತಕನಿಂದ ರಕ್ಷಣೆಯನ್ನು ಮಾಡಿ ಅವನ್ನ ಹಲ್ಲೆ ಅಥವಾ ಅವನ ಹಂತ ಮಾಡುವಂಥದ್ದು ಕೊನೆಗೊಳಿಸುವಂಥ ಪ್ರಯತ್ನ ಮಾಡಿರೋರು ಹೆಮ್ಮೆ ತಾನೆ. ಇವತ್ತು ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಭಾವನೆಗಳ ಪೂರಕವಾಗಿ ಈ ನಾಡನ್ನು ರಕ್ಷಣೆಯನ್ನು ಮಾಡಿ ಮೈಸೂರು ಸಂಸ್ಥಾನ ಅಂತ ಆ ಒಂದು ಸಂಸ್ಥಾನದಲ್ಲಿ ಕೆಲಸಕ್ಕಿದ್ದಂಥವ್ರು ಇವರು ಆ ಸಂಸ್ಥಾನಕ್ಕೆ ದ್ರೋಹವನ್ನು ಬಗ್ದು ಅಧಿಕಾರವನ್ನು ಪಡ್ಕೊಂಡಂಥವ್ರು. ಇವತ್ತು ನಿಮಗೆ ನಾಲ್ವಡಿಯವರು ಬೇಕಾ ಟಿಪ್ಪು ಸುಲ್ತಾನ್ ಬೇಕಾ? ಮೈಸೂರು ಮಹಾರಾಜ ನಾಲ್ವಡಿ ಎಂದೆಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿರೋಂಥ ವ್ಯಕ್ತಿ, ಅವ್ರನ್ನ ಯಾಕೆ ನೆನೆಸ್ಕೊಳ್ಳಲ್ಲ ಇವರು? ಅವ್ರನ್ನೊಂದು ಸ್ವಲ್ಪ ನೆನೆಸ್ಕೊಳ್ಳಿ. ಇಂಥ ಮಹಾಪುರುಷರು ಭಾಳಷ್ಟು ಜನ ಇದ್ದಾರೆ, ಬರೀ ಇವರಿಗೆ ಟಿಪ್ಪು ಸುಲ್ತಾನೇ ನೆನಪಾಗ್ತಾನೆ. ಯಾಕೋ ಯಾಕೆ ನೆನಪಾಗ್ತಾನೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದನ್ನು ಇಷ್ಟು ಘಂಟಾಘೋಷವಾಗಿ ಹೇಳುವಂಥ ಧೈರ್ಯ ಮಾಡ್ತಾರಲ್ಲ, ಅದೇ ನನಗೆ ಆಶ್ಚರ್ಯ. ಇವತ್ತು ಮತದಾರ ಪ್ರಭುಗಳು ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಮತದಾರನು ಜಾಗೃತಿ ಇರೋನು. ಹಾಗಾಗಿ ತಿಳುವಳಿಕೆ ಇದೆ, ಜ್ಞಾನ ಇದೆ, ಅಭಿಮಾನ ಇದೆ, ಸ್ವಾಭಿಮಾನ ಇದೆ, ಇವೆಲ್ಲವನ್ನು ಇಟ್ಕೊಂಡು ಜನ ಉತ್ತರ ಕೊಡ್ತಾರೆ. ಕೇಂದ್ರ